ಪ್ರತಿದಿನ ನಾನು ಮಾತನಾಡಿ ಹೋದ ನಂತರ ಸಾವಿನ ಬಾಗಿಲು ತಟ್ಟೆ ಹೋಗಿರ್ತೇನೆ ನಾನು, ಸಾವಿನ ಬಾಗಿಲು ತಟ್ಟೆ ಹೋಗಿರ್ತೇನೆ ನಾನು, ಸಾವಿನ ಬಾಗಿಲು ತಟ್ಟೆ ಹೋಗಿರ್ತೇನೆ ನಾನು. ಧರ್ಮ ಮತ್ತು ದೇವರು ಏನು ಹೇಳುತ್ತದೆ? ಜನಾಂಗೀಯ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದೆ ಹೊರತು ಧರ್ಮ ಹುಟ್ಟಿದ ಮೇಲೆ ಜನಾಂಗೀಯ ಹುಟ್ಟಿಲ್ಲ. ಧರ್ಮ ಅನ್ನತಕ್ಕಂಥದ್ದು ಈ ಜಗತ್ತಿನೊಳಗಡೆ ನಿಸರ್ಗಯುಕ್ತವಾಗಿ ಇರ್ತಕ್ಕಂಥದ್ದು, ಅದು ಧರ್ಮದ ಉಲ್ಲೇಖನ ಬೇರೆ, ಧರ್ಮದ ಉಲ್ಲೇಖನೇ ಬೇರೆ ಆಗ್ತದೆ, ಧರ್ಮದ ವಿಚಾರವೇ ಬೇರೆ ಆಗ್ತದೆ. ಧರ್ಮ ಅಂದರೆ ಇದು ಬೈ ವೇ ಆಫ್ ವರ್ಷಿಪ್, ಆಚರಣಾ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮನೋ, ಮಾನವನ ಬದುಕಿನ ಮೌಲ್ಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ಜೀವನವನ್ನು ನಡೆಸುವುದು ಧರ್ಮವೋ ಅನ್ನತಕ್ಕಂಥದ್ದು ಪ್ರಶ್ನೆ ಆಗಿಬಿಡ್ತದೆ ನಮಗೆ ಒಂದೊಂದು ಸಲ. ನಾನು ಇಷ್ಟು ದಿವಸ ಮಾತನಾಡ್ಕೊಂಡು ಬಂದಿದ್ರು ಸಹ ನಿಮಗೆಲ್ಲರಿಗೂ ಪ್ರೀತಿ ಇದೆ, ಅವ್ರು ಹೇಳಿದ್ರು ಕಹಿ ಮಾತ್ರೆಗಳು. ಪ್ರತಿದಿನ ನಾನು ಮಾತನಾಡಿ ಹೋದ ನಂತರ ಸಾವಿನ ಬಾಗಿಲು ತಟ್ಟೆ ಹೋಗಿರ್ತೇನೆ ನಾನು. ನಾನು ಬಯಸ್ಕೊಂಡಷ್ಟು ಯಾರೂ ಬಯಸ್ಕೊಂಡಿಲ್ಲ. ಯಾಕೆಂದರೆ ಸ್ವಾಮಿಗಳಾದವರು ಮಾತನಾಡಬಾರ್ದು, ಸ್ವಾಮಿಗಳಾದವರು ವಿಚಾರಗಳನ್ನು ಮಂಡಿಸಬಾರ್ದು, ಸ್ವಾಮಿಗಳಾದವರು ಪೂಜೆ ಪುನಸ್ಕಾರಗಳಿಗೆ ಸೀಮಿತ ಆಗಬೇಕು, ಸ್ವಾಮಿಗಳಾದವರು ಆಶೀರ್ವಾದ ಮಾಡಬೇಕು. ಇಷ್ಟಕ್ಕೆ ಸೀಮಿತವಾದಂಥ ದಿನಮಾನ ಕಾಲದಲ್ಲಿ ವಿಚಾರವಂತಿಕೆಯನ್ನು ಮಂಡನೆ ಮಾಡುವುದೇ ಕಷ್ಟ. ಸ್ವಾಮಿಗಳು ಇವತ್ತು ಮಾತಾಡಬಾರ್ದು ಅನ್ನೋದು ಪ್ರಶ್ನೆಗೆ ಬಂದುಬಿಟ್ಟಿದ್ದೇವೆ ನಾವು. ಮಾತನಾಡಬಾರ್ದು ಅಂದರೆ ಸ್ವಾಮಿಗಳ ಮಾತು ಆಗಿರಬೇಕು, ಸ್ವಾಮಿಗಳ ಆಶೀರ್ವಚನ ಆಗಿರಬೇಕಂದ್ರೆ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ನಮ್ಮ ಆಶೀರ್ವಚನಗಳು ಇವತ್ತು ಈ ಪರಿಸ್ಥಿತಿ ಇರುವಾಗ ಎಲ್ಲೋ ಒಂದು ಕಡೆ ನಮಗೆ ಬಸವಣ್ಣ ನೆನಪಾಗ್ತಾರೆ, ಎಲ್ಲೋ ಒಂದು ಕಡೆ ನಮಗೆ ಸ್ವಾಮಿ ವಿವೇಕಾನಂದರು ನೆನಪಾಗ್ತಾರೆ, ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ನೆನಪಾಗ್ತಾರೆ, ಎಲ್ಲೋ ಒಂದು ಕಡೆ ನಮಗೆ ರವೀಂದ್ರನಾಥ್ ಟ್ಯಾಗೂರ್ ನೆನಪಾಗ್ತಾರೆ, ಎಲ್ಲೋ ಒಂದು ಕಡೆ ಜಿ ವಿ ಗುಂಡಪ್ಪನವರು ನೆನಪಾಗ್ತಾರೆ, ಎಲ್ಲೋ ಒಂದು ಕಡೆ ನಮಗೆ ಬಹಳ ಹಿಂಸೋ ಪರಮೋಧರ್ಮನೇ ಇರ್ತಕ್ಕಂಥ ಮಹಾವೀರ ನೆನಪಾಗ್ತಾನೆ, ಎಲ್ಲೋ ಒಂದು ಕಡೆ ನಮಗೆ ಹರಳಯ್ಯ ನೆನಪಾಗ್ತಾನೆ, ಮಾದಾರ ಚೆನ್ನಯ್ಯ ನೆನಪಾಗ್ತಾನೆ. ಆದರೆ ಇತ್ತೀಚಿನ ರಾಜಕಾರಣಿಗಳಿಗೆ ಮಾದಾರ ಚೆನ್ನಯ್ಯ, ಹರಳಯ್ಯ, ಬಸವಣ್ಣ ಅವರೆಲ್ಲರೂ ಸಹ ವೋಟಿಂಗ್ ಬ್ಯಾಲೆನ್ಸ್ನಲ್ಲಿ ನಿಂತುಕೊಂಡು ಮಾತನಾಡ್ತಾರೆ, ಅದರ ಪ್ರಶ್ನೆ ಬೇರೆ, ಅದು ಬೇರೆ ಚಿಂತನೆಗಳು. ಆದರೆ ಇವತ್ತು ಪ್ರಸ್ತುತ ದಿನಮಾನ ಕಾಲದಲ್ಲಿ ಈ ದೇಶಕ್ಕೆ ಯಾರು ಬೇಕು, ಯಾರ ವಿಚಾರಗಳು ಬೇಕು, ಯಾವ ಹುಡುಗರಿಗೆ ಏನು ಬೇಕು? ಮನುಷ್ಯನಿಗೆ ಧರ್ಮ ಬೇಕು, ಕಾಯಕ ಬೇಕು? ಇದು ಬಹಳ ದೊಡ್ಡ ಪ್ರಶ್ನೆ. ಮನುಷ್ಯನಿಗೆ ಧರ್ಮ ಬೇಕು, ಕಾಯಕ ಬೇಕು? ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು? ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಏನು ಬೇಕು ಮನುಷ್ಯನಿಗೆ? ಮನುಷ್ಯನಿಗೆ ಅನ್ನ ಬೇಕು, ಅರಿವೆ ಬೇಕು, ಅರಿವು ಬೇಕು, ಆಶ್ರಯ ಬೇಕು, ಔಷಧ ಬೇಕು. ಇದು ಮನುಷ್ಯನ ಮೂಲಭೂತವಾದ ವಸ್ತು. ಮನುಷ್ಯನಿಗೆ ಅನ್ನ ಬೇಕು, ಮೈ ಮುಚ್ಚಲಿಕ್ಕೆ ಬಟ್ಟೆ ಬೇಕು, ಇರಲಿಕ್ಕೆ ಮನೆ ಬೇಕು, ಬದುಕಲಿಕ್ಕೆ ಇಷ್ಟು ಜ್ಞಾನ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು. ಇದನ್ನು ಕೊಡುವಂಥ ವ್ಯವಸ್ಥೆಯ ರಾಜಕಾರಣಗಳು ಇವತ್ತು ನಮಗೆ ಬರಬೇಕಾಗಿದೆ. ಇದನ್ನು ಕೊಡುವಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೌಲ್ಯಗಳು ಹುಟ್ಟಬೇಕಾಗಿದೆ ಇವತ್ತು. ಇದನ್ನು ಮೀರಿ ನಾವು ಯಾವುದೋ ಒಂದು ವಾತಾವರಣದಲ್ಲಿ ನಿಂತ್ಕೊಂಡು ಬಿಟ್ಟಿದ್ದೇವೆ. ಧರ್ಮ ಧರ್ಮಗಳ ತಿಕ್ಕಾಟ, ಧರ್ಮ ಧರ್ಮಗಳ ಹೊಡೆದಾಟ, ಜಾತಿ ಜಾತಿಗಳ ಹೊಡೆದಾಟ, ಆ ದೇವರು ಹೆಚ್ಚು ಈ ದೇವರು ಅಂತ ಹೆಚ್ಚು ಅಂತ ಅನ್ನತಕ್ಕಂಥದ್ದು ಹೊಡೆದಾಟ, ಆ ಧರ್ಮ ಹೆಚ್ಚು ಈ ಧರ್ಮ ಹೆಚ್ಚು ಅನ್ನತಕ್ಕಂಥದ್ದು ಹೊಡೆದಾಟ, ಇದರ ಮಧ್ಯದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನತಕ್ಕಂಥದ್ದು ಬಹಳ ವಿಪರ್ಯಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ ಅಂದರೆ, ದಯಮಾಡಿ ಪ್ರಾಮಾಣಿಕತೆಯನ್ನು ಸತ್ಯವನ್ನು ಸತ್ಯವಾಗಿಯೇ ಹೇಳೋದು, ಸುಳ್ಳನ್ನು ಸುಳ್ಳಂತನೇ ಹೇಳಬೇಕು ಅಂತ. ಸತ್ಯ ಇದ್ದಿದ್ದು ಸತ್ಯಪ್ಪ, ಸುಳ್ಳಿದ್ದಿದ್ದು ಸುಳ್ಳು. ಈ ಒಂದು ಆತ್ಮವಂಚನೆ ಮಾಡಿಕೊಳ್ಳದೇ ಇರತಕ್ಕಂಥ ಬದುಕುಗಳನ್ನು ಇವಾಗ ನಾವು ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅದಕ್ಕಾಗಿ ಬಸವಣ್ಣರು ಹೇಳ್ತಾರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬಡೆ, ಬೇಲಿ ಕೈಯ ಮೇವುಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮಲೆಹಾಲು ನಂಜಾಗಿ ಕೊಲ್ಲುವಡೆ, ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ.